ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಬಿಡುಗಡೆಗೊಳಿಸುವವರು ಯಾರು ಸರಿಯಾದ ಉತ್ತರ ಯುಎನ್ಡಿಪಿ ಆರ್ಬಿಐನ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿ ನಂತರ ಪ್ರಧಾನಿ ಹುದ್ದೆಗೆ ಏರಿದ ಏಕೈಕ ಮತ್ತು ಮೊದಲ ವ್ಯಕ್ತಿ ಯಾರು ಮನಮೋಹನ್ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಣಕಾಸು ವ್ಯವಸ್ಥೆಯ ಸುಧಾರಣೆಗಾಗಿ ಈ ಕೆಳಗಿನ ಯಾರ ನೇತೃತ್ವದ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು ನರಸಿಂಹ ಸಮಿತಿ ಆರ್ಬಿಐ ಈ ಕೆಳಗಿನ ಯಾವ ವರ್ಷದಲ್ಲಿ ರಾಷ್ಟ್ರೀಕರಣಗೊಂಡಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಒಂದು ಈ ಕೆಳಗಿನ ಯಾವ ಅವಧಿಯನ್ನು ಬಜೆಟ್ ವರ್ಷ ಎಂದು ಕರೆಯುತ್ತಾರೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗಿನ ಅವಧಿ ವಾಣಿಜ್ಯ ಬ್ಯಾಂಕ್ಗಳ ಪುನರ್ರಚನೆಗಾಗಿ ಈ ಕೆಳಕಂಡ ಯಾರ ನೇತೃತ್ವದ ಸಮಿತಿಯನ್ನು ನೇಮಿಸಲಾಗಿತ್ತು ವರ್ಮಾ ಸಮಿತಿ ವಿಶ್ವದಲ್ಲೇ ಮೊದಲ ಬಾರಿಗೆ ಕುಟುಂಬ ಯೋಜನೆ ಜಾರಿಗೆ ತಂದ ದೇಶ ಯಾವುದು ಭಾರತ ಏಳನೇ ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು ರಾಜೀವ್ ಗಾಂಧಿ ಯಾರಿ ಡಿ ವೈಟ್ ಅವರ ಯೋಜನೆಯ ಅನ್ವಯ ಸ್ಥಾಪಿಸಲಾದ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಭಾರತದಲ್ಲಿ ಸಂದಾಯ ಶಿಲ್ಕು ಲೆಕ್ಕಾಚಾರ ಮಾಡುವವರು ಯಾರು ಭಾರತೀಯ ಕೇಂದ್ರ ಬ್ಯಾಂಕ್ ಸಹಕಾರಿ ಸಂಘವನ್ನು ರಚನೆ ಮಾಡಲು ಕನಿಷ್ಠ ಎಷ್ಟು ಮಂದಿ ಸದಸ್ಯರಿರಬೇಕು ಹತ್ತು ಮಂದಿ ಈ ಕೆಳಗಿನ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಹಕಾರ ವರ್ಷವನ್ನಾಗಿ ಆಚರಿಸಲಾಗಿದೆ ಎರಡು ಸಾವಿರದ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತ್ ಮೂರರ ಕರ್ನಾಟಕ ಪಂಚಾಯತ್ ಕಾಯ್ದೆ ಜಾರಿಗೆ ಬಂದಾಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದರು ರಾಮಕೃಷ್ಣ ಹೆಗಡೆ ಉಚ್ಚ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ನೀಡುವ ಸಂವಿಧಾನದ ವಿಧಿ ಯಾವುದು ಇನ್ನೂರ ಹದಿನಾಲ್ಕನೇ ವಿಧಿ ಅಯಾಮ್ ಮೈ ಓನ್ ಮಾಡಲ್ ಇದು ಈ ಕೆಳಗಿನ ಯಾರ ಆತ್ಮಚರಿತ್ರೆಯಾಗಿದೆ ಜತ್ತಿ ಈ ಕೆಳಗಿನವರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ ಕರ್ನಾಟಕದ ರಾಜ್ಯಪಾಲರು ಯಾರು ಪಿ ಸುಬ್ಬಯ್ಯ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರ ಈ ಕೆಳಗಿನವರಲ್ಲಿ ಯಾರಿಗಿದೆ ರಾಜ್ಯಪಾಲರಿಗಿದೆ ಭಾರತದ ಸಂವಿಧಾನದಲ್ಲಿ ರಾಜ್ಯ ಸರ್ಕಾರಗಳ ಬಗ್ಗೆ ವಿವರಣೆ ನೀಡುವ ಸಂವಿಧಾನದ ಭಾಗ ಯಾವುದು ಆರನೇ ಭಾಗ ಈ ಕೆಳಗಿನ ಸಮಿತಿಗಳಲ್ಲಿ ಯಾವ ಸಮಿತಿಯು ರಾಜ್ಯಸಭೆಯ ಅಡಿಯಲ್ಲಿ ಬರುವುದಿಲ್ಲ ನಗರಾಭಿವೃದ್ಧಿ ಸಮಿತಿ ಈ ಕೆಳಗಿನ ಯಾವ ಲೋಕಸಭಾ ಅಧ್ಯಕ್ಷರ ಅವಧಿಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಬಲರಾಮ ಜಾಕರ್ ಪಶ್ಚಿಮ ಬಂಗಾಳ ರಾಜ್ಯದ ಲೋಕಸಭಾ ಸ್ಥಾನಗಳ ಒಟ್ಟು ಸಂಖ್ಯೆ ಎಷ್ಟು ನಲವತ್ತೇಳು ಸ್ಥಾನಗಳು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹುದ್ದೆಯನ್ನು ಈ ಕೆಳಗಿನ ಯಾವ ಪ್ರಧಾನಮಂತ್ರಿ ಸೃಜಿಸಿದರು ಅಟಲ್ ಬಿಹಾರಿ ವಾಜಪೇಯಿ ಭಾರತದ ರಾಷ್ಟ್ರಪತಿಯ ಪದಚ್ಯುತಿಗೊಳಿಸುವ ಮಹಾಭಿಯೋಗದ ವಿಧಿ ವಿಧಾನಗಳನ್ನು ಈ ಕೆಳಕಂಡ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಮೆರಿಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸಲಾಗುವುದಿಲ್ಲ ಇಪ್ಪತ್ತೊಂದನೇ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ವರ್ಷ ನೀಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರಿನ ಕೊನೆಯ ದಿವಾನರು ಯಾರು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ವಸಾಹತುಶಾಹಿಗಳ ವಿರುದ್ಧ ಹೋರಾಡಿದ ಮೊದಲ ಭಾರತೀಯ ಮಹಿಳೆ ಯಾರು ರಾಣಿ ಅಬ್ಬಕ್ಕ ಈ ಕೆಳಗಿನವರಲ್ಲಿ ದಕ್ಷಿಣಪಥೇಶ್ವರ ಎಂಬ ಬಿರುದು ಹೊಂದಿದ್ದ ರಾಜ ಯಾರು ಇಮ್ಮಡಿ ಪುಲಕೇಶಿ ಹಳೆಬೀಡು ಮತ್ತು ಬೇಲೂರಿನಲ್ಲಿರುವ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ವಯಸ್ಸಳರು ಅತ್ಯಂತ ಕಡಿಮೆ ಉಷ್ಣಾಂಶವನ್ನು ಹೊಂದಿರುವ ವಾಯುಮಂಡಲ ವಲಯ ಯಾವುದು ಮದ್ಯಮಂಡಲ